ರಾಜ್ಯ ಸರ್ಕಾರ ಲಾಕ್ಡೌನ್ ಇಲ್ಲ ಎಂದು ಹೇಳಿದೆ ಆದರೆ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ಹೇರಿದೆ ಎಲ್ಲವನ್ನ ಬಂದ್ ಮಾಡಿ ಲಾಕ್ಡೌನ್ ಇಲ್ಲ ಅಂತ ಹೇಳ್ತಾರೆ ಸರ್ಕಾರ ಮಧ್ಯಮ ವರ್ಗದ ಜನರ ಹೊಟ್ಟೆಯ ಮೇಲೆ ಹೊಡೆದಿದೆ ಎಂದು ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಸಾ ಹೇಳಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಲ್ಲವನ್ನ ಬಂದ್ ಮಾಡಿ ಬಡವರಿಗೆ ತೊಂದರೆಯುಂಟಾಗಿದೆ ಹಾಗಾಗಿ ಸರ್ಕಾರ ಬಡವರಿಗೆ ನಿರ್ಗತಿಕರಿಗೆ ಆಹಾರದ ಕಿಟ್ಗಳ ವ್ಯವಸ್ಥೆಯನ್ನ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಕೋವಿಡ್ ನಿಂದ ಮೃತಪಟ್ಟ ದಫನ ಕಾರ್ಯಕ್ಕೆ ಬೋಳೂರಿನಲ್ಲಿ 8000 ರೂಪಾಯಿ ಹಣ ಪಾವತಿಸಬೇಕಿತ್ತು ಜಿಲ್ಲಾಧಿಕಾರಿಯವರಿಗೆ ಇದರಲ್ಲಿ ವಿನಾಯಿತಿ ನೀಡಲು ಮನವಿ ಮಾಡಿದೆ ಜಿಲ್ಲಾಧಿಕಾರಿ ಮನವಿಗೆ ಸ್ಪಂದಿಸಿ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸುವ ಭರವಸೆಯನ್ನು ನೀಡಿದ್ದಾರೆ ಕೋವಿಡ್ನಿಂದ ಮೃತರಾದ ದೇಹವನ್ನು ಉಳುವುದಕ್ಕಾಗಿ ಪ್ರತ್ಯೇಕ ಭೂಮಿಯ ಬೇಡಿಕೆಯನ್ನು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಆಕ್ಸಿಜನ್ ಉತ್ಪಾದನೆ ಕೇಂದ್ರಗಳಿದ್ದು ಯಾವುದೇ ರೀತಿ ಆಕ್ಸಿಜನ್ ಕೊರತೆ ಬರುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಭರವಸೆಯನ್ನು ನೀಡಿದ್ದಾರೆ ಜಿಲ್ಲೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಕೊರತೆ ಇರುವುದು ಜಿಲ್ಲಾಧಿಕಾರಿಯವರೇ ಒಪ್ಪಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಕೋವಿಡ್ ನಿಯಂತ್ರಿಸುವಲ್ಲಿ ವಿಫಲರಾಗಿದ್ದಾರೆ ಶಾಸಕರು ಗುದ್ದಲಿ ಪೂಜೆ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಎಂದು ಮಂಗಳೂರಿನಲ್ಲಿ ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಸಾ ಕಿಡಿಕಾರಿದ್ದಾರೆ ನಮ್ಮ ನಂದಿಗುಡ್ಡೆಯಲ್ಲಿ ಸ್ಮಶಾನದಲ್ಲಿ ಕೋವಿಡ್ ಇಂದ ಮೃತಪಟ್ಟವರಿಗೆ ಹಣ ಸುಡಬೇಕಾಗಿದ್ರೆ 8000 ರೂಪಾಯಿ ಮತ್ತು 7000 ರೂಪಾಯಿಯನ್ನು ತೆಗೆದುಕೊಳ್ಳುತ್ತಾರೆ ಈ 8000 ಮತ್ತು 7000 ರೂಪಾಯಿಯನ್ನು ಕೂಡಲೇ ನಿಲ್ಲಿಸಬೇಕು ಮತ್ತು ಅದು ಅವರಿಗೆ ಖರ್ಚು ಇದ್ರೆ ಅದು ಸರ್ಕಾರ ಅಥವಾ ಮಹಾನಗರ ಪಾಲಿಕೆ ಅದು ಕಟ್ಟಬೇಕು ಅಂತ ನಿನ್ನೆ ಹೇಳಿದ್ದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಅದು ಬರಲೇ ಇಲ್ಲ ಅವರಿಗೆ ಗೊತ್ತು ಇಲ್ಲ ಅವರ ಗಮನದಲ್ಲಿಯೂ ಅದು ಇಲ್ಲ ಮತ್ತೆ ನನಗೆ ಗೊತ್ತಿದೆ ಇವತ್ತು ಸಂಜೆ ಅವರು ಅದನ್ನ ತನಿಖೆ ಮಾಡಿ ಆ ದುಡ್ಡು ಕೊಡುವಂತದ್ದು ಏನಿದೆ ಅದು ಸಂಪೂರ್ಣವಾಗಿ ವಿನಾಯಿತಿ ಮಾಡ್ತೇನೆ ಅಂತ ಹೇಳೋ ತೀರ್ಮಾನ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಅದಕ್ಕಾಗಿ ಜಿಲ್ಲಾಡಳಿತಕ್ಕೆ ಅಭಿನಂದಿಸುತ್ತೇನೆ ಮತ್ತು ಜಿಲ್ಲಾಡಳಿತ ಯಾರು ಯಾರು ಈ ಕೋವಿಡ್ ನಿಂದ ಮೃತಪಟ್ಟು ಮೃತದೇಹಗಳು ಈ ನಾನು ಹೇಳಿದಂತ ಎರಡು ಸವರ್ಗಕ್ಕೆ ಏನದು ಸ್ಮಶಾನಗಳಿಗೆ ಹೋಗ್ತದೆ ಕ್ರಿಮೇಷನ್ಗೆ ಹೋಗ್ತದೆ ಅಲ್ಲಿ ಆ ಮೃತ ದೇಹಗಳನ್ನು ವಿಲೇವಾರಿ ಮಾಡಿ ಅವರಿಗೆ ಸರಿಯಾದಂತ ವ್ಯವಸ್ಥೆ ಮಾಡಲಿಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಆ ನೋಡಲ್ ಅಧಿಕಾರಿಯ ಫೋನ್ ನಂಬರ್ ಮತ್ತು ಅವರ ಡೆಸಿಗ್ನೇಷನ್ ಅನ್ನು ಕೂಡಲೇ ಪತ್ರಿಕೆಯಲ್ಲಿ ಪ್ರಕಟ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡಿದ್ದೇವೆ ಅದೇ ರೀತಿ ಕೆಲವು ಹೆಣಗಳು ತೀರೋದಾಗ ಅವರು ಸುಡುವುದಿಲ್ಲ ಕೆಲವರು ಹೂಳುವಂತ ಸಂಸ್ಕೃತಿ ನಮ್ಮಲ್ಲಿ ಇದೆ ಪದ್ಧತಿ ಇದೆ ಆ ಹೂಳುವಂತ ಮೃತದೇಹಗಳಿಗೆ ಸಪರೇಟ್ ಆದಂತ ಒಂದು ಸ್ಮಶಾನವನ್ನ ಗುರುತು ಮಾಡಬೇಕು ಅಂತ ನಾವು ಕಳೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೇವೆ